ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 79 ನವೆಂಬರ್ 29 2020 ಕಥಾ ಸಮಯ ವಿಶ್ವವಿಖ್ಯಾತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಸುಮಾರು 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ತಾನು ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಬೀಗಲ್ ಸಾಹಸಯಾನ ಸಂಚಿಕೆ 116 ಚಿಲೋ ಮತ್ತು ಕೋನೋಸ್ ದ್ವೀಪಗಳ ಎಲ್ಲೆಡೆಯಲ್ಲಿಯೂ ಎರಡು ವಿಚಿತ್ರವಾದ ಪಕ್ಷಿಗಳು ಕಾಣಿಸುತ್ತವೆ. ಇವು ಮಧ್ಯ ಚಿಲಿಯಲ್ಲಿರುವ ಟರ್ಕೋ ಹಾಗೂ ಟಪಾಕೋಲೋಗಳ ಸಂಬಂಧಿಗಳು ಹಾಗೂ ಇಲ್ಲಿ ಅವುಗಳ ಸ್ಥಾನದಲ್ಲಿಯೇ ಇವೆ. ಇವುಗಳಲ್ಲಿ ಟಿರೋಕಾರ್ಪಸ್ ರುಬೆಕ್ಯುಲಾ ಎನ್ನುವುದನ್ನು ಇಲ್ಲಿನ ನಿವಾಸಿಗಳು ಚುಕಾವು ಅಂದರೆ ಬೊಗುಳುವ ಹಕ್ಕಿ ಎಂದು ಕರೆಯುತ್ತಾರೆ. ಅಲ್ಲಿನ ತೇವಾಂಶ ಹೆಚ್ಚಿರುವ ಕಾಡುಗಳಲ್ಲಿ ಮಪ್ಪಾಗಿರುವ ಜಾಗವನ್ನೇ ಇದು ಹೆಚ್ಚು ಆಯ್ದುಕೊಳ್ಳುತ್ತದೆ. ಕೆಲವೊಮ್ಮೆ ಇದರ ಕೂಗು ಬಲು ಹತ್ತಿರದಲ್ಲಿರುವಂತೆ ಕೇಳಿಸುತ್ತದೆ, ಆದರೆ ಎಷ್ಟೇ ಎಚ್ಚರದಿಂದ ಗಮನಿಸಿದರೂ ಇದು ಕಾಣಿಸುವುದೇ ಇಲ್ಲ. ಕೆಲವೊಮ್ಮೆ ನಿಶ್ಚಲವಾಗಿ ನಿಂತಿದ್ದಾಗ ಕೆಂಪು ಎದೆಯ ಈ ಪುಟ್ಟ ಹಕ್ಕಿ ಆತ ಬಲು ಪರಿಚಿತನೇನೋ ಎನ್ನುವ ಹಾಗೆ ಕೆಲವೇ ಅಡಿಗಳಷ್ಟು ಸಮೀಪ ಬಂದು ತನ್ನ ಬಾಲವನ್ನು ನೆಟ್ಟಗೆ ಬಾವುಟದಂತೆ ಎತ್ತಿ ಹಿಡಿದು ಕೊಳೆಯುತ್ತಿರುವ ಬೆತ್ತ ಹಾಗೂ ರೆಂಬೆಗಳ ನಡುವೆ ಅತ್ತಿಂದಿತ್ತ ಕುಪ್ಪಳಿಸುತ್ತದೆ. ಚಿಲೋಟನ್ನರು ಈ ಹಕ್ಕಿಯ ವೈವಿಧ್ಯಮಯವಾದ ಕೂಗನ್ನು ಕೇಳಿ ಭಯಪಡುತ್ತಾರೆ. ಇವುಗಳು ಮೂರು ವಿಶಿಷ್ಟ ಬಗೆಯಲ್ಲಿ ಕೂಗುತ್ತವೆ. ಮೊದಲನೆಯ ಚಿದುಕೋ ಎನ್ನುವ ಕೂಗು ಶುಭಶಕುನವೆಂಬುದು ಇಲ್ಲಿಯವರ ನಂಬಿಕೆ. ಹುಯಿತ್ರಿ ಎನ್ನುವ ಇನ್ನೊಂದು ಬಲು ಕೆಟ್ಟದೆನ್ನುವ ನಂಬಿಕೆ ಇದೆ. ಮೂರನೆಯದರ ಹೆಸರು ನನಗೆ ಮರೆತು ಹೋಗಿದೆ. ಈ ಹೆಸರುಗಳು ಆ ಕೂಗಿನ ಸದ್ದನ್ನೇ ಅನುಕರಿಸುತ್ತವೆ ಮತ್ತು ಈ ಹಕ್ಕಿಯ ಕೂಗು ಇಲ್ಲಿನ ನಿವಾಸಿಗಳ ಹಲವು ನಡವಳಿಕೆಗಳನ್ನು ಪ್ರಭಾವಿಸುತ್ತದೆ. ಹೀಗೆ ಈ ಚಿಲೋಟನರಿಗೆ ಈ ಪುಟ್ಟ ತಮಾಷೆಯ ಹಕ್ಕಿಯೇ ಜ್ಯೋತಿಷಿಯಾಗಿ ಬಿಟ್ಟಿದೆ. ಇನ್ನೊಂದು ದೊಡ್ಡ ಹಕ್ಕಿಯ ಪ್ರಭೇದವಿದೆ, ಟಿರೋಟೋಕಸ್ ಟಾರ್ನಿಯೆ ಎನ್ನುವುದು. ಈ ಹಕ್ಕಿಯನ್ನು ಸ್ಥಳೀಯರು ಗಿಡುಗಿಡು ಎಂದು, ಇಂಗ್ಲಿಷರು ಬೊಗಳುವ ಹಕ್ಕಿ ಎಂದೂ ಕರೆಯುತ್ತಾರೆ. ಇದು ಸರಿಯಾದ ಹೆಸರು, ಏಕೆಂದರೆ ನನ್ನ ಪ್ರಕಾರ ಇದು ಕೂಗುವಾಗ ಹತ್ತಿರದ ಕಾಡಿನಲ್ಲಿ ಯಾವುದೋ ನಾಯಿ ಇದೆ ಎಂದು ಅಂದುಕೊಳ್ಳದವರು ಇರಲಿಕ್ಕಿಲ್ಲ. ಚುಕಾ ಹೂವಿನ ರೀತಿಯೇ ಇದು ಹತ್ತಿರದಲ್ಲಿ ಎಲ್ಲಿಯೋ ಬೊಗಳುತ್ತಿದೆ ಎಂದು ಅನಿಸಿದರೂ ಹಕ್ಕಿ ಕಾಣುವುದಿಲ್ಲ. ಅದನ್ನು ನೋಡಲು ಪ್ರಯತ್ನಿಸಿದರೂ ಫಲ ಸಿಗುವುದಿಲ್ಲ. ಹಕ್ಕಿ ಕಾಣಬಹುದೇನೋ ಎಂದು ಹತ್ತಿರದಲ್ಲಿರುವ ಪೊದೆಗಳನ್ನು ಜಾಲಾಡಿದರೂ ಪ್ರಯೋಜನವಾಗುವುದಿಲ್ಲ. ಆದರೂ ಒಮ್ಮೊಮ್ಮೆ ಈ ಗಿಡುಗಿಡು ತಾನೇ ಹತ್ತಿರ ಬಂದು ಬಿಡುವುದುಂಟು. ಇದರ ಆಹಾರ ಅಭ್ಯಾಸಗಳು ಹಾಗೂ ಇತರೆ ಚಲನವಲನಗಳು ಚುಕಾವುವನ್ನು ಹೋಲುತ್ತವೆ. ಕಡಲ ತೀರದಲ್ಲಿ ಒಪೇರಿಯೋರಿಂಕಸ್ ಪಟಗೋನಿಕಸ್ ಎನ್ನುವ ಬೂದು ಬಣ್ಣದ ಹಕ್ಕಿಯೊಂದು ಬಲು ಸಾಮಾನ್ಯ. ಅದರ ಶಾಂತ ಚಲನವಲನಗಳು ವಿಶಿಷ್ಟ. ಸ್ಯಾಂಡ್ ಪೈಪರಿನಂತೆ ಇದು ಇಡೀ ಬದುಕನ್ನು ಕಡಲ ತೀರದಲ್ಲಿಯೇ ಕಳೆಯುತ್ತದೆ. ಇವುಗಳ ಜೊತೆಗೆ ಇನ್ನೂ ಕೆಲವು ಹಕ್ಕಿಗಳು ಈ ಶಿಥಿಲವಾದ ಭೂಭಾಗದಲ್ಲಿ ಕಾಣಿಸುತ್ತವೆ. ನನ್ನ ಟಿಪ್ಪಣಿಗಳಲ್ಲಿ ನಾನು ಈ ಪ್ರಾಂತ್ಯದ ಮಬ್ಬುಗತ್ತಲಿನ ಕಾಡಿನೊಳಗಿನಿಂದ ಆಗಾಗ್ಗೆ ಹೊಮ್ಮುವ, ಆದರೆ ಇಲ್ಲಿನ ಪ್ರಶಾಂತತೆಯನ್ನು ಕದಡದ ಹಕ್ಕಿಯ ಕೂಗುಗಳ ಬಗ್ಗೆ ಬರೆದಿದ್ದೇನೆ. ಗಿಡುಗಿಡುವಿನ ಬೊಗಳುವಿಕೆ, ಚುಕಾವುವಿನ ವಯ ಒಮ್ಮೊಮ್ಮೆ ದೂರದಿಂದಲೂ ಒಮ್ಮೊಮ್ಮೆ ಬಲು ಸಮೀಪದಿಂದಲೂ ಕೇಳಿಸುತ್ತವೆ. ಟೇರಾಡೆಲ್ಫಿಯೋಗೋದಲ್ಲಿರುವ ಕರಿರೆನ್ ಹಕ್ಕಿಯ ಕೂಗು ಇದರ ಜೊತೆಗೆ ಬೆರೆತಿರುತ್ತದೆ. ಆಕ್ಸಿಯೂರುಸ್ ಹಕ್ಕಿಯು ಚಿಲಿಪಿಲಿ ಗುಟ್ಟುತ್ತಾ ಅರಚುತ್ತಾ ಇರುವುದೂ ಕೇಳಿಸಬಹುದು. ಆಗೊಮ್ಮೆ ಈಗೊಮ್ಮೆ ಹಮ್ಮಿಂಗ್ ಬರ್ಡ್ ಒಂದೆಡೆಯಿಂದ ಇನ್ನೊಂದೆಡೆಗೆ ಬಾಣದಂತೆ ಹಾರುತ್ತಾ ಕೀಟಗಳಂತೆ ತೀಕ್ಷ್ಣವಾದ ಸದ್ದನ್ನು ಮಾಡುವುದನ್ನೂ ಕೇಳಬಹುದು. ಕೊನೆಗೆ ಯಾವುದೋ ಎತ್ತರದ ಮರದ ತುದಿಯಿಂದ ಬಿಳಿ ಸಗಶಿಖೆ ಇರುವ ನೊಣಹಿಡುಕ ಹಕ್ಕಿ ಮಿಯೋಬಿಯಸ್ಸಿನ ದೀರ್ಘವಾದ ಹಾಡು ಕೇಳಿಸಬಹುದು. ಬಹಳಷ್ಟು ಪ್ರದೇಶಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುವ ಫಿಂಚ್ಗಳಂತಹ ಹಕ್ಕಿಗಳು ಅಧಿಕವಾಗಿರುವುದನ್ನು ನೋಡಿರುವವರಿಗೆ ಈ ಪ್ರದೇಶದಲ್ಲಿ ಇಲ್ಲಿ ಪಟ್ಟಿ ಮಾಡಿರುವ ಹಕ್ಕಿಗಳೇ ಬಲು ಸಾಮಾನ್ಯ ಎನ್ನುವುದನ್ನು ಕಂಡು
ಮೊದಲಿಗೆ ಅಚ್ಚರಿ ಎನಿಸಬಹುದು. ಮಧ್ಯ ಚಿಲಿಯಲ್ಲಿ ಕಾಣುವ ಕ್ಸಿಯೂರಸ್ ಮತ್ತು ಕೈಟಲೋಪಸ್ ಎನ್ನುವ ಎರಡು ಪಕ್ಷಿಗಳು ಬಲು ಅಪರೂಪದವು. ನಿಸರ್ಗದ ನಾಟಕದಲ್ಲಿ ಇಷ್ಟು ನಗಣ್ಯವಾದ ಪಾತ್ರವನ್ನು ವಹಿಸುವ ಇಂತಹ ಪ್ರಾಣಿಗಳು ಯಾಕಾದರೂ ಸೃಷ್ಟಿಯಾದವೋ ಎಂದು ಅಚ್ಚರಿಯಾಗಬಹುದು. ಆದರೆ ಬೇರೆಲ್ಲೋ ಅಥವಾ ಬೇರೆ ಯಾವುದೋ ಸಮಯದಲ್ಲಿ ಇವು ಅತ್ಯಾವಶ್ಯಕ ಸದಸ್ಯರಾಗಿರಬಹುದು ಎನ್ನುವುದನ್ನು ಮರೆಯಬಾರದು. ಅಕ್ಷಾಂಶ 37 ದಕ್ಷಿಣಕ್ಕಿರುವ ಅಮೆರಿಕದ ಭಾಗವೆಲ್ಲವೂ ಸಮುದ್ರದಡಿಯಲ್ಲಿ ಮುಳುಗಿದರೂ ಈ ಎರಡೂ ಹಕ್ಕಿಗಳು ಮಧ್ಯ ಚಿಲಿಯಲ್ಲಿ ಬಲು ದೀರ್ಘಕಾಲ ಬದುಕಿ ಉಳಿದಿರುತ್ತವೆ. ಆದರೆ ಅವುಗಳ ಸಂಖ್ಯೆ ಹೆಚ್ಚುವುದು ಅಸಾಧ್ಯ. ಹೀಗೆಯೇ ಇನ್ನೂ ಎಷ್ಟೋ ಜೀವಿಗಳ ವಿಷಯದಲ್ಲಿಯೂ ಆಗಿರಬೇಕು ಎನ್ನುವುದು ನಮಗೆ ಆಗ ತಿಳಿಯುತ್ತದೆ. ದಕ್ಷಿಣದಲ್ಲಿರುವ ಈ ಸಮುದ್ರಕ್ಕೆ ಹಲವು ಪ್ರಭೇದದ ಪೆಟ್ರೆಲ್ ಪಕ್ಷಿಗಳು ಬರುತ್ತವೆ. ಇವುಗಳಲ್ಲಿ ಅತಿ ದೊಡ್ಡದು ಪ್ರೊಸೆಲೇರಿಯಾ ಜೈಗಾನ್ಶಿಯಾ ಅಥವಾ ಸ್ಪೇನಿಯರು ಹೇಳುವ ಹಾಗೆ ಕ್ವೇಬ್ರಾಂಟಾ ಹ್ಯೂಸೋಸ್ ಅಂದರೆ ಮೂಳೆ ಮುರುಕ. ಇದು ಒಳನಾಡಿನಲ್ಲಿರುವ ತೊರೆಗಳಲ್ಲಿಯೂ ತೆರೆದ ಸಮುದ್ರದಲ್ಲಿಯೂ ಬರು ಸಾಮಾನ್ಯ. ಹಾರುವುದರಲ್ಲಿ ಚಲನವಲನದಲ್ಲಿಯೂ ಇದು ಆಲ್ಬೆಟ್ರಾಸನ್ನೇ ಬಲು ನಿಕಟವಾಗಿ ಹೋಲುತ್ತದೆ. ಆಲ್ಬೆಟ್ರಾಸಿನ ಹಾರಾಟದ ಹಾಗೆಯೇ ಇದರ ಹಾರಾಟವೂ ಇದೆ. ಇದನ್ನು ಗಂಟೆಗಟ್ಟಲೆ ವೀಕ್ಷಿಸಿದ ಮೇಲೂ ಅದರ ಆಹಾರ ಏನು ನೋಡುಗನಿಗೆ ತಿಳಿಯುವುದೇ ಇಲ್ಲ. ಈ ಮೂಳೆ ಮುರುಕ ಬಲು ಕ್ರೂರ ಬೇಟೆಗಾರ. ಸೈಟ್ ಆಂವೋನಿಯೋ ಬಳಿ ಹೀಗೊಂದು ಹಕ್ಕಿ ಒಂದು ನೀರಿನಲ್ಲಿ ಮುಳುಗುವ ಹಕ್ಕಿಯ ಬೆನ್ನು ಬಿದ್ದಿತ್ತು. ಆ ಹಕ್ಕಿಯೋ ತಪ್ಪಿಸಿಕೊಳ್ಳಲೆಂದು ನೀರಿನೊಳಗೆ ಮುಳುಗು ಹಾಕಿ ಹಾರಲೆತ್ನಿಸಿತ್ತು. ಆದರೆ ಆಗೆಲ್ಲ ಅದನ್ನು ಇದು ಕುಕ್ಕಿ ಕುಕ್ಕಿ ಮುಳುಗಿಸಿದ್ದಲ್ಲದೆ ಕೊನೆಗೆ ತಲೆಯ ಮೇಲೆ ಜೋರಾಗಿ ಕುಕ್ಕಿ ಕೊಂದು ಬಿಟ್ಟಿತ್ತು ಎಂದು ಇದನ್ನು ನೋಡಿದ ಕೆಲವು ಅಧಿಕಾರಿಗಳು ತಿಳಿಸಿದ್ದರು. ಸೇಂಟ್ ಜೂಲಿಯನ್ ಬಂದರಿನ ಬಳಿ ಈ ದೈತ್ಯ ಪೆಟ್ರಿಲ್ಲಾಗಳು ಮರಿ ಸೀಗಲ್ಲುಗಳನ್ನು ಕೊಂದು ತಿನ್ನುತ್ತಿದ್ದವಂತೆ. ಯುರೋಪ್, ಕೇಪ್ ಹಾರ್ನ್ ಮತ್ತು ಪೆರು ದೇಶದ ಕರಾವಳಿಯಲ್ಲಿ ಸಾಮಾನ್ಯವಾಗಿರುವ ಇದರದ್ದೇ ಸಂಬಂಧಿ ಪ್ರಭೇದ ಪಫಿನಸ್ ಸಿನೇರಿಯಸ್ ಈ ದೈತ್ಯ ಹಕ್ಕಿಗಿಂತ ಗಾತ್ರದಲ್ಲಿ ಬಲು ಸಣ್ಣದಾದರೂ ಅದರಂತೆಯೇ ಕೊಳಕು ಕಪ್ಪು ಬಣ್ಣವಿರುವ ಹಕ್ಕಿ. ಅಸಂಖ್ಯ ಹಕ್ಕಿಗಳಿರುವ ಇದರ ದೊಡ್ಡ ಹಿಂಡುಗಳು ಒಳನಾಡಿನಲ್ಲಿರುವ ನಡುಗಡ್ಡೆಗಳಿಗೆ ಬರುತ್ತಿರುತ್ತವೆ. ಚಿಲೋ ದ್ವೀಪದಲ್ಲೊಂದು ಕಡೆ ಒಮ್ಮೆ ನೋಡಿದ ಹಾಗೆ ಬೇರೆ ಯಾವುದೇ ರೀತಿಯ ಹಕ್ಕಿಯನ್ನು ನಾನು ಈ ರೀತಿಯಲ್ಲಿ ಸಂಖ್ಯೆಯಲ್ಲಿ ಹಿಂಡುಗಟ್ಟಿರುವುದನ್ನು ನೋಡಲಿಲ್ಲ. ನೂರಾರು ಸಾವಿರಾರು ಹಕ್ಕಿಗಳು ಒಂದೇ ಸಾಲುಗಟ್ಟಿ ಒಂದೇ ದಿಕ್ಕಿಗೆ ಗಂಟೆಗಟ್ಟಲೆ ಹಾರುತ್ತಲೇ ಹೋಗಿದ್ದುವು. ಈ ಹಿಂಡಿನ ಒಂದು ಭಾಗವು ಕೆಳಗಿಳಿದ ಭಾಗದಲ್ಲಿ ನೀರು ಕಪ್ಪಾಗಿ ಬಿಟ್ಟಿತ್ತು. ಹಾಗೂ ದೂರದಲ್ಲಿರುವ ಮನುಷ್ಯರ ಗದ್ದಲ ಕೇಳಿಸುವಂತೆಯೇ ಅವುಗಳ ಗದ್ದಲವೂ ಕೇಳಿಸುತ್ತಿತ್ತು. ಪೆಟ್ರೆಲ್ಲುಗಳ ಹಲವು ಪ್ರಭೇದಗಳಿವೆಯಾದರೂ ಇನ್ನೊಂದೇ ಒಂದರ ಬಗ್ಗೆ ತಿಳಿಸುತ್ತೇನೆ. ಇದು ಪೆಲಕಾನಾ ಇಡಿಸ್ ಬೆರಾರ್ಡಿ. ಇದು ಚೆನ್ನಾಗಿ ಪರಿಚಯವಿರುವ ಹಕ್ಕಿಗಳ ಕುಲಕ್ಕೆ ಸೇರಿದ್ದಾದರೂ ನಡವಳಿಕೆ ಹಾಗೂ ಸ್ವರೂಪದಲ್ಲಿ ಬೇರೆಯದೇ ಇನ್ನೊಂದು ಹಕ್ಕಿಯನ್ನು ಹೋಲುವ ಅತ್ಯಂತ ವಿಶೇಷವಾದೊಂದು ಉದಾಹರಣೆ. ಇದು ಒಳನಾಡಿನಲ್ಲಿರುವ ನಡುಗಡ್ಡೆಗಳಿಂದ ಈಚೆಗೆ ಬರುವುದೇ ಇಲ್ಲ. ತೊಂದರೆಗೊಳಗಾದಾಗ ಅದು ನೀರಿನೊಳಗೆ ಆಳಕ್ಕೆ ಮುಳುಗುತ್ತದೆ ಮತ್ತು ಮರಳಿ ಮೇಲೆ ಬರುತ್ತಿದ್ದಂತೆಯೇ ಹಾಗೆಯೇ ಹಾರಿ ಹೋಗುತ್ತದೆ. ತನ್ನ ಗಿಡ್ಡ ರೆಕ್ಕೆಗಳನ್ನು ಬಡಿಯುತ್ತಾ ಹೀಗೆ ನೇರವಾಗಿ ಸ್ವಲ್ಪ ದೂರ ಹಾರಿದ ಮೇಲೆ ತಟಕ್ಕನೆ ಸತ್ತಂತೆ ಕೆಳಗೆ ಕುಸಿದು ಮತ್ತೆ ಮುಳುಗಿಬಿಡುತ್ತದೆ. ಇದರ ಕೊಕ್ಕು ಹಾಗೂ ಮೂಗಿನ ಹೊಳ್ಳೆಗಳು, ಪಾದದ ಉದ್ದಗಲ, ಗರಿಗಳ ಬಣ್ಣವು ಇದು ಒಂದು ಪೆಟ್ರೆಲ್ ಎಂದು ಹೇಳುತ್ತವೆಯಾದರೂ ಅದರ ಗಿಡ್ಡ ರೆಕ್ಕೆಗಳು ಮತ್ತು ಕ್ಷೀಣವಾಗಿ ಹಾರುವ ಸಾಮರ್ಥ್ಯ, ಒಡಲಿನ ವಿನ್ಯಾಸ, ಬಾಲದ ಆಕಾರ ಹಾಗೂ ಅದರ ಪಾದದಲ್ಲಿ ಹಿಮ್ಮುಖವಾಗಿರುವ ಬೆರಳಿಲ್ಲದೆ ಇರುವುದು, ಅದರ ಜೀವನಾಭ್ಯಾಸಗಳು, ಇದು ಪೆಟ್ರೆಲ್ಲು ಅಥವಾ ಆಕ್ ಹಕ್ಕಿಗಳ ಸಂಬಂಧಿ ಇರಬಹುದು ಎಂಬ ಅನುಮಾನವನ್ನುಂಟು ಮಾಡುತ್ತವೆ. ಹಾರುವಾಗಲೋ, ನೀರಿನಲ್ಲಿ ಮುಳುಗು ಹಾಕುವಾಗಲೋ ಅಥವಾ ಟೀರಾ ಡೆಲ್ಫ್ಯೂಗದಲ್ಲಿರುವ ಅಸಂಖ್ಯ ಕಾಲುವೆಗಳಲ್ಲಿ ಆರಾಮವಾಗಿ ಈಜಾಡುತ್ತಿರುವ ಈ ಹಕ್ಕಿಯನ್ನು ದೂರದಿಂದ ನೋಡಿದವರು ಇದನ್ನು ಆಕ್ ಪಕ್ಷಿಯೇ ಎಂದು ತಪ್ಪಾಗಿ ತಿಳಿಯುವುದು ಖಂಡಿತ. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.